ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವ್ಲಾಗ್. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಅಂತ ಸದ್ಯಕ್ಕೆ ಏನೂ ಇಲ್ಲ, ಅಂದ್ಕೊಳ್ತಾ ಇದ್ದೀನಿ ಹಾಸನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಬೆಳಗ್ಗೆ ಎದ್ದುಬಿಟ್ಟು ಇವತ್ತು ಹಂಗೆ ಒಂದು ಸ್ವಲ್ಪ ರೋಡಲ್ಲೇ ಓಡಾಡ್ತಾ ಇದ್ದೀನಿ. ವಾಕ್ ಅನ್ನೋಕ್ಕಾಗಲ್ಲ, ಸುಮ್ಮನೆ ಏನು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಎಂಜಾಯ್ ಮಾಡುತ್ತಾ ವಾಕ್ ಮಾಡ್ತಿರೋದಷ್ಟೇ. ಆ್ಯಂಡ್ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಬೆಂಗಳೂರಿಂದ ಊರಿಗೆ ಬರಬೇಕಾದ್ರೆ ಕ್ಯಾಂಪ್ ಹಾಕೋಣ ಅಂತ ಅಂದ್ಬಿಟ್ಟು ಕ್ಯಾಂಪಿಂಗ್ ಟೆಂಟ್ ಒಂದು ಪರ್ಚೇಸ್ ಮಾಡಿದ್ದೆ. ಬಟ್ ಯಾಕೋ ನಾನು ಎಕ್ಸ್ಪೆಕ್ಟ್ ಏನು ಮಾಡಿದ್ದೆ ಆ ಥರ ಆಗ್ತಾಯಿಲ್ಲ, ಎಲ್ಲ ಉಲ್ಟಾ ಆಗ್ತಾಯಿದೆ ನೋಡಿರಿ. ಇಲ್ಲಿ ಯಾವ ಥರ ನೀರು ನಿಂತ್ಕೊಂಬಿಟ್ಟಿದೆ ಅಂದ್ಬಿಟ್ಟು, ಇಲ್ಲಿ ನೀರು ನಿಂತಿದೆ ಬಟ್ ಇಲ್ಲಿ ನೀರು ನಿಂತಿಲ್ಲ. ಇಲ್ಲಿ ಹಾಕ್ಬೋದಲ್ಲ ನೀವು ಕ್ಯಾಂಪಿಂಗ್ ಟೆಂಟು ಅಂತ ಅಂದ್ಕೊಬೋದು ನೀವು, ಬಟ್ ಆಗೋದಿಲ್ಲ. ಕಾಲಿಡೋಕ್ಕೂ ಆಗ್ತಾಯಿಲ್ಲ ಹೊಲದೊಳಗೆ, ಆ ಲೆವೆಲ್ ಕಾರ್ ಒಳಗೋಗ್ತಾವೆ. ಸೊ ನನಗನ್ಸ್ದಂಗೆ ಮೋಸ್ಟ್ಲಿ ಈ ಸರಿ ಕ್ಯಾಂಪಿಂಗ್ ಟೆಂಟನ್ನ ನಾನು ಹೊಲದೊಳಗೆ ಈ ಥರ ನೇಚರಲ್ಲಿ ಹಾಕೋದು ಡೌಟು. ಯಾಕೆಂದರೆ ಮಳೆ ಸಿಕ್ಕಾಬಟ್ಟೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಳಗು ನುಗ್ಬಿಡ್ಬೋದು ಮಳೆ, ಹೇಳೋದಕ್ಕಾಗೋದಿಲ್ಲ. ರಾತ್ರಿ ಅಕಸ್ಮಾತ್ ಜೋರಾಗಿ ಬಂದರೆ ನಮ್ಮ ಬಾಸ್ ಅವರಲ್ಲಿ ನಾವು ಮಾಡ್ತಾವ್ರೆ. ಅದಕ್ಕೆ ಶೂ ಹಾಕಿಸ್ತಾ ಇದ್ದೀರಾ, ಇಣಕ್ಕೆ ಬೇರೆ ನೋಡ್ತಾವನಲ್ಲಿ. ಏನಪ್ಪ ಏನು ದೊಡ್ಡ ಮನುಷ್ಯ? ಹೊಲದೊಳಗೆ ಎಲ್ಲಿ ಬಿದ್ದು ಬಿಡ್ತಾರೋ ಅಂತ ಅದ್ಬಿಟ್ಟು ಬದ್ದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದೆ. ಇಲ್ಲಿ ಕೆರೆ ಇದೆ, ಚೆನ್ನಾಗಿದೆ ಇಲ್ಲಿಂದ ವ್ಯೂ, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಅದೇ ಗ್ಯಾಪಲ್ಲಿ ಹಾಡು ಆಡ್ತಾ ಇದ್ದೀವಿ ಇಬ್ಬರು. ಹೆಂಗೆ ಮರಿ ಹಾಡು ಆಡೋದು? ಹೆಂಗಿದೆ ಮರಿ ಇಲ್ಲೇ, ಚೆನ್ನಾಗಿದೆಯಾ, ಮೇಲಿದೆಯಾ? ಸರಿ. ಆ್ಯಂಡ್ ಬೈ ದಿ ವೇ ಬಾಯ್ಸ್, ನೋಡಿ ಇದೆ ವ್ಯೂ ಯಾವ ಥರ ಇದೆ ಅಂತ ನೋಡಿ. ಖರಾಬು, ಅದ್ಭುತವಾಗಿದೆ. ಬೈದಿವೆ ಇದೇನಕ್ಕೆ ಈ ಥರ ಮಾಡಿರೋದು ಅಂತ ಅಂದ್ಕೊಬೋದು. ಸೊ ನನಗನ್ಸಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಒತ್ತುವರಿ ಮಾಡ್ಕೋತಾರಲ್ಲ, ಸೊ ಹಾಗಾಗಿ ಒತ್ತುವರಿ ಮಾಡ್ಕೊಬಾರ್ದು ಕೆರೆಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳಿ ಈ ಥರ ಗುಂಡಿ ಹೊಡಿತಾರೆ ಅಂತ ಅಂದ್ಕೊಳ್ತೀನಿ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಆಮೇಲೆ ಅಕಸ್ಮಾತ್ ಬೇರೆ ರೀಸನ್ ಏನಾದ್ರು ಇದ್ದರೆ ಜಡ್ಜ್ ಮಾಡಿಬಿಡಿ, ಯಾರೋ ಒಬ್ರು ಹೇಳಿದರು ನನಗೆ ಯಾವುದೋ ಬೇರೆ ಕಡೆ. ಸೊ ಮೇ ಬಿ ಇಲ್ಲೂ ಹಂಗೆ ಮಾಡಿದಾರೆ ಅಂತ ಅಂದ್ಕೋತೀನಿ. ಅಲ್ಲ ಮರಿ, ಅಕಸ್ಮಾತ್ ಇದೇನಾದ್ರು ಇಲ್ಲದೆ ಇದ್ದಿದ್ರೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಬೋದಾಗಿತ್ತು, ಒಂದು ನಾಲ್ಕು ಫೋಟೋಗಳು ತಗೊಬೋದಾಗಿತ್ತು. ಏನು ಅದ್ಭುತವಾಗಿದೆ ನೋಡಿ, ಎಲ್ಲಿವರೆಗೂ ನೋಡಿದ್ರು ಬರೀ ಗ್ರೀನರಿನೇ ಇದೆ. ಸುಮ್ಮನೆ ನಿಂತ್ಕೋ, ಬಿದ್ದಿದ್ಯಾ ಆಮೇಲೆ ನೋಡು ನೋಡು, ಬಿದ್ದರೆ ಅಷ್ಟೇ ಕೆಳಕ್ಕೆ ಹೋಗೋದು ನೀರೊಳಿಕೆ. ಬೇಡ ಇಲ್ಲೇ ಇರು ನೀನು, ಇವೇ ಹಿಂಗೆ ಮಾಡಿದ್ರೆ ಕರ್ಕೊಂಬರಲ್ಲ ಎಲ್ಲೂ ನಾನು. ದೊಡ್ಡ ಮನುಷ್ಯಪ್ಪ, ಸೊಂಟದ ಮೇಲೆಲ್ಲ ಕೈ ಹಾಕೋತಾರೆ. ರೆಡಿ ಆಗಿದ್ದೀನಿ ಆ್ಯಂಡ್ ಸದ್ಯಕ್ಕೆ ಐ ಥಿಂಕ್ ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ, ಬೆವ್ರು ಬೇರೆ ಇಳಿತೈತೆ. ಸೊ ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ಹಾಸನದಿಂದ ಒಂದು ಬ್ರೇಕ್ಫಾಸ್ಟ್ ರೈಡ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹಾಸನಕ್ಕೆ ಹೋಗ್ತಾ ಇರೋದು, ಹಾಸನದಿಂದ ಹಾಸನಕ್ಕೆ ಹೋಗ್ತಾ ಇರೋದು, ಇಲ್ಲ ತಪ್ಪಾಗುತ್ತೆ, ಊರಿಂದ ಹಾಸನಕ್ಕೆ ಹೋಗ್ತಾ ಇರೋದು. ಸೊ ಇವತ್ತು ಬರೀ ನಾನು ಒಬ್ಬನೇ ಅಲ್ಲ, ಲಾಸ್ಟ್ ಮೂಮೆಂಟ್ ಪ್ಲ್ಯಾನು, ನಮ್ಮ ಜೊತೆ ಡ್ಯಾಡಿನೂ ಇದ್ದಾರೆ. ಸೊ ಡ್ಯಾಡಿನೂ ಬರ್ತಾ ಇದ್ದಾರೆ, ಇಬ್ಬರು ಒಟ್ಟು ಹೋಗ್ತಾ ಇದ್ದೀವಿ. ಸೊ ಗಾಡಿ ಎಲ್ಲ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಡೈರಿ ಹೊರಗಡೆ ನಿಲ್ಲಿಸ್ಬಿಟ್ಟಿದೆ, ಯಾರಾದ್ರು ಆರಿಸ್ಕೊಂಡು ಹೋಗಿರೋ ಇನ್ನೂ ಚೆನ್ನಾಗಿರೋದು, ಬಟ್ ಯಾರಿಗೂ ಬಂದಿಲ್ಲ. ನಮ್ಮ ಬಾಸಲ್ಲೆಲ್ಲ ಹೋಗಿದ್ದಾರೆ, ಸೊ ಅವನಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಗೊತ್ತಾರೆ, ಕೂಗ್ತಾನೆ ಬರ್ತೀನಿ ಅಂತ ಆಟ ಮಾಡ್ತಾನೆ. ಫಸ್ಟ್ ಅಂದ್ಕೊಂಡೆ ಈ ರೋಡೆಲ್ಲ ಆದಮೇಲೆ ಹಾಸನ ಸಿಟಿಗೆ ಹೋಗ್ತೀನಲ್ಲ ಅಲ್ಲಿಂದ ವ್ಲಾಗ್ ಮಾಡೋಣ ಅಂತ, ಬಟ್ ಆಮೇಲೆ ಅನ್ನಿಸ್ತು ಸಿಟಿ ರೋಡ್ಸು ಅದಾದಮೇಲೆ ಸಿಟಿ ಬಿಲ್ಡಿಂಗ್ಸು ಟ್ರಾಫಿಕ್ಕು ಯಾವಾಗಲೂ ತೋರಿಸ್ತಾ ಇರ್ತೀನಿ ನಾನು ವ್ಲಾಗ್ಸಲ್ಲಿ, ಇವತ್ತೊಂದು ಸ್ವಲ್ಪ ನೇಚರ್ ತೋರಿಸೋಣ ಅಂತ. ಸೊ ಹಾಗಾಗಿ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ಸ್ ಅಂತ ಅನಿಸುತ್ತೆ. ಇವಾಗ ನಾನು ಮ್ಯಾಪ್ಸ್ ಹಾಕೊಂಡೆ, ನನಗೂ ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನನ್ನ ಫ್ರೆಂಡು ಆಲ್ಮೋಸ್ಟ್ ಒಂದು 6-7 ತಿಂಗಳು ಐ ಥಿಂಕ್ ಇನ್ನೂ ಅದಕ್ಕಿಂತ ಜಾಸ್ತಿ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಮುಂಚೆನೇ ನನಗೆ ರೆಫರ್ ಮಾಡಿದ್ದ. ಅಲ್ಲೊಂದು ಜಾಗ ಇದೆ, ಹೋಗ್ಬಿಟ್ಟು ನಾನೊಂದ್ಸರಿ ತಿಂದೆ, ಓಕೆ ಚೆನ್ನಾಗಿತ್ತು ಅಲ್ಲಿ ಬ್ರೇಕ್ಫಾಸ್ಟು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಅಲ್ಲಿಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡೆ. ಯಾಕೆ ಅದೇ ಜಾಗ ಅಂತ ಅಂದರೆ, ಹಾಸನದಲ್ಲಿ ಬೇಜಾನ್ ಜಾಗ ಇದೆ ತಿಂಡಿ ತಿಂತೀರಾ ಅಂತ ಅಂದರೆ,
ಬಟ್ ಅದೇ ಜಾಗಕ್ಕೆ ಯಾಕೆ ಹೋಗ್ತಿದ್ದೀನಿ ಅಂತ ಅಂದರೆ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ದೋಸೆ ಕೊಡ್ತಾರಂತೆ. ಸೊ ದೋಸೆ ತಿನ್ನೋಕ್ಕೆ ಆ್ಯಕ್ಚುಲಿ ಇವಾಗ ಹೋಗ್ತಿರೋದು. ದೋಸೆ ಚಟ್ನಿ ಆ್ಯಂಡ್ ಚಟ್ನಿ ಮೇಲೆ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಇದನ್ನ ಏನು ಈರುಳ್ಳಿನ ಅನ್ಕೋತೀನಿ ನಾನು ಕರೆಕ್ಟಾಗಿ ಗೊತ್ತಿಲ್ಲ, ಅವನು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತು ಹೆಂಗಿದೆ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ಆಮೇಲೆ ತಿನ್ಬೇಕಾದ್ರೆ ಆಬ್ವಿಯಸ್ಲಿ. ಸೊ ಈರುಳ್ಳಿ ಪ್ಲಸ್ ತುಪ್ಪ ಮಿಕ್ಸರ್ನ ಒಂದು ಸ್ವಲ್ಪ ಚಟ್ನಿ ಮೇಲೆ ಹಾಕ್ಬಿಟ್ಟು ಕೊಡ್ತಾರಂತೆ. ಸೊ ಆಗ ಇನ್ನೂ ಚೆನ್ನಾಗಿ ಇರುತ್ತೆ ಫ್ಲೇವರು ಟೇಸ್ಟು ಎಲ್ಲ. ಏನು ಒಂದೇ ಸರಿಗೆ ಎಲ್ಲ ಕಡೆ ಡಾಕ್ಟರ್ ಬರ್ತಾರಾ? ಹಿಂದೆ ಬರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಆ ಥರ ಹಸುಗಳನ್ನ ಹಿಡ್ಕೊಂಡು ನಿಂತಿದ್ರು ಡಾಕ್ಟ್ರಿಗೆ ತೋರಿಸೋದಕ್ಕೆ. ಸೊ ಒಂದೇ ಸರಿಗೆ ಎಲ್ಲ ಊರಿಗೂ ಬರ್ತಾರ ಡಾಕ್ಟ್ರುಗಳು ಅಂತ ಡೌಟ್ ಆಯಿತು. ಯಾಕಲ್ಲ ಸೊ ಫಸ್ಟ್ ಟೈಮು ನಮ್ಮ ಗಾಡಿ ಈ ಥರ ರೈಲ್ವೆ ಕ್ರಾಸಿಂಗಲ್ಲಿ ನಿಲ್ತಾ ಇರೋದು. ಅದ್ಭುತ. ಹೆಂಗನಿಸ್ತು? ಓಕೆ, ಚೆನ್ನಾಗಿದೆಯಾ? ಸಸ್ಪೆನ್ಷನ್ ಹೆಂಗಿದೆ? ಸ್ವಲ್ಪ ಕಿತ್ತೋಗಿದ್ದು ರೋಡ್ ಮಧ್ಯ ಮಧ್ಯೆ ಇತ್ತಲ್ಲ ಅಲ್ವಾ? ಅಯ್ಯೋ, ನಾನು ದೊಡ್ಡ ಟ್ರೈನ್ ಇರುತ್ತೆ ಅಂದ್ಕೊಂಡೆ, ಬರೀ ಇಂಜಿನ್ ಮಾತ್ರ ಐತೆ. ಏನು ವೆದರ್ ಇದೆ ನೋಡಿ, ಇವತ್ತೇ ಒಂದು ಸ್ವಲ್ಪ ಲೈಟಾಗಿ ಅಟ್ಲೀಸ್ಟ್ ಬಿಸಿಲು ಬಂದಿರೋದು, ಫುಲ್ಲು ಮೋಡ ಕವಿದ ವಾತಾವರಣ ಎಲ್ಲ ಕಡೆ. ಬಟ್ 100% ಮಳೆ ಬರುತ್ತೆ, ಹಿಂಗೆ ಬಿಸಿಲಿರೋದಿಲ್ಲ, ಡೌಟೇ ಇಲ್ಲ. ಅದರಲ್ಲಿ ಎಲ್ಲೋ ಒಂದು ಕಡೆ ಹಾಯ್ ಹೇಳ್ಬಿಟ್ಟು ಹೋಗೋದಕ್ಕೆ ಸೂರ್ಯ ಹೊರಗಡೆ ಬಂದಿದ್ದಾನೆ. ಮೊಟ್ಟ ಮೊದಲ ಬಾರಿಗೆ ನನ್ನ ಗಾಡಿ ಹಾಸನ್ ನೋಡ್ತಾ ಇರೋದು. ಸೊ ಐ ಥಿಂಕ್ ಇದೇ ಲೆಫ್ಟಲ್ಲಿರೋದೇ ಹಾಸನ್ ರೈಲ್ವೆ ಸ್ಟೇಷನು. ಓ, ಇಲ್ಲೇ ಐತೆ, ಇಲ್ಲೇ ಐತೆ, ಎದುರುಗಡೆ ಕಾಣ್ತಿರೋದೆ. ನೋಡ್ಕೊಂಬಿಡಿ, ಇದೇ ಗಜಾನನ ರಿಫ್ರೆಶ್ಮೆಂಟ್ಸ್. ಆ್ಯಕ್ಚುಲಿ ಇಂಪಾರ್ಟೆಂಟು, ಸೆಟ್ ದೋಸೆ ಆ್ಯಂಡ್ ಸೆಟ್ ದೋಸೆಗೆ ಚಟ್ನಿ ಆ್ಯಂಡ್ ಚಟ್ನಿ ಜೊತೆಗೆ ತುಪ್ಪ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಪಲ್ಯ, ಬಟ್ ತುಪ್ಪ ಯೂಶಲಾಗಿ ಹಾಕಿರ್ತಾರೆ ನಾನು ತಿಳಿದಿರೋ ಪ್ರಕಾರ. ಬ್ರೇಕ್ಫಸ್ಟ್ ಆಯಿತು. ಸೊ ಆ್ಯಕ್ಚುಲಿ ಫಸ್ಟು ನಾವು ಇಡ್ಲಿ ವಡೆ ತೊಗೊಂಡಿದ್ವಿ, ಇಡ್ಲಿ ವಡೆಗೇ ಫುಲ್ ಹೊಟ್ಟೆ ತುಂಬಿಡ್ತು, ಆಮೇಲೆ ತಿನ್ನೋದಕ್ಕಾಗಲೇ ಇರೋ ದೋಸೆನ. ಸೊ ಅದಕ್ಕೆ ಒಂದು ಸೆಟ್ ದೋಸೆ ಆರ್ಡರ್ ಮಾಡಿಬಿಟ್ಟು ನಾನು ರೆಡಿ ಇಬ್ಬರು ಶೇರ್ ಮಾಡಿದ್ವಿ. ಆ್ಯಂಡ್ ತಪ್ಪು ಮಾಡಿದ್ದೀನಪ್ಪ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಚಟ್ನಿ ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ ಅಂತ. ಸೊ ಅದು ನಾವು ಹೇಳಬೇಕಾಗಿತ್ತು, ನಾರ್ಮಲ್ ಸೆಟ್ ಅಂತ ಅಂದರೆ ಬರೀ ನಮಗೆ ಕೊಟ್ರಲ್ಲ, ಸೊ ತುಪ್ಪ ಇರಲ್ಲ ಅಲ್ಲಿ, ಸೊ ಬರೀ ಈರುಳ್ಳಿ ಮತ್ತು ಚಟ್ನಿ ಹಾಕಿರ್ತಾರೆ. ಸೊ ಅದನ್ನು ಹೇಳಿದ್ರೆ ನೆಕ್ಸ್ಟ್ ಮೆನ್ಷನ್ ಮಾಡಿದ್ರೆ ಕೊಡ್ತಾರೆ ತುಪ್ಪ ಹಾಕ್ಬಿಟ್ಟು. ಸೊ ಅದೊಂದು ಮಿಸ್ ಮಾಡ್ಕೊಂಡ್ವಿ, ಅದನ್ನು ತಿಂದಿದ್ರೆ ಟೇಸ್ಟ್ ಮಾಡಿದರೆ ಚೆನ್ನಾಗಿರೋನ್ಸು. ಬಟ್ ಓವರ್ ಆಲ್ ಚೆನ್ನಾಗಿತ್ತು. ಈರುಳ್ಳಿ ಚಟ್ನಿ ಅದು ಮಿಕ್ಸ್ ಮಾಡಿದ್ದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟು ವರ್ತ್ ಇತ್ತು, ನಾವು ಏನು ಅಟ್ರಾಕ್ಷನ್ ಹಂಗಿದೆ. ಹೌದು, ಸೊ ಅಷ್ಟು ದೂರದ ಏನು ಬಂದಿದ್ವಿ ಅದು ವರ್ತ್ ಅಂತ ಅನಿಸ್ತು. ಸೊ ಯಾವುದು ವೇಸ್ಟ್ ಆಗಿದೆ, ನಂಗೆ ಸ್ವಲ್ಪ ಭಯ ಆಯಿತು ಫಸ್ಟ್ ಟೈಮ್ ಆಸ್ನಿ ಕರ್ಕೊಂಬರ್ತಾ ಏನು ಡ್ಯಾಡಿ ಇದ್ದ ಅಕಸ್ಮಾತ್ ಎಲ್ಲರೂ ಫುಡ್ ಕರೆಕ್ಟಾಗಿ ಇಲ್ಲ ಆದರೆ ಏನು ಮಾಡೋದು ಅಂತ. ಬಟ್ ಕಂಪ್ಲೀಟ್ಲಿ ವರ್ತು, ಸೊ ಚೆನ್ನಾಗಿತ್ತು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬೇಕಾದ್ರೆ ಬರೋದು ಬರ್ಬೋದು ಇಲ್ಲಿಗೆ ಬಂದ್ಬಿಟ್ಟು ಟ್ರೈ ಮಾಡಿ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿತ್ತು ಅಂತ ಹೇಳ್ಬಿಟ್ಟು ಹೇಳಿ, ನನಗೆ ಸ್ವಲ್ಪ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಏನೇ ಹೇಳಿ, ಒಂದು ಬೆಂಗಳೂರಲ್ಲಿ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಅದು ಬಿಟ್ಟರೆ ಈ ಊರ ಕಡೆ ಈ ಥರ ಲೆಫ್ಟು ಮತ್ತು ರೈಟ್ ಎರಡೂ ಕಡೆ ಕಾಡಲ್ಲಿರುತ್ತೆ, ಆ ಜಾಗದಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ, ಆ ವೆದರೇ ಬೇರೆ, ಆ ಟೆಂಪ್ರೇಚರ್ ಡ್ರಾಪ್ ಇರುತ್ತಲ್ಲ ಒಂದು ನಾರ್ಮಲ್ ಏರಿಯಾಗೂ ಈ ಕಾಡು ಪ್ರದೇಶಕ್ಕೂ ಅದು ಬೇರೆಯೇ ಇರುತ್ತೆ, ಒಂಥರ ಮಜಾ ಕೊಡುತ್ತೆ. ಈಗಲೂ ಅಷ್ಟೇ ದೇವ್ರ ಹೇಳ್ತೀರಿ, ಚಳಿ ಆಗ್ತಾಯಿದೆ ಇಲ್ಲಿ ಗಾಡಿ ಓಡಿಸೋದಕ್ಕೆ. ವ್ಲಾಗ್ ಅಪ್ಲೋಡ್ ಆಗ್ತಾ ಇದೆ ಆ್ಯಂಡ್ ಆ್ಯಸ್ ಯೂಶುವಲ್ ರೆಗ್ಯುಲರ್ ಜಾಗ ನಮ್ಮದು ಹೈವೇ ಸ್ಪಾಟು, ಅದ್ರ ಜೊತೆಗೆ ಇವತ್ತು ಆ್ಯಡಾದಾಗಿ ನಮ್ಮ ಮರಿ ಬಂದಿದ್ದಾರೆ, ಹೆವಿ ಕ್ವಾಟ್ಲೆ ಇಟ್ಬಿಟ್ಟ, ಬಿಡಲೇ ಇಲ್ಲ ನನಗೆ ಬರಬೇಕಾದ್ರೆ ಹೋಗೋದಕ್ಕೆ. ಗಾಡಿ ಸೌಂಡ್ ಕೇಳಿದ ತಕ್ಷಣ ಅರ್ಚಾಡಕ್ಕೆ ಶುರು ಮಾಡಿಬಿಟ್ಟ, ಸರಿ ಆಯ್ತು ಬಾರಪ್ಪ ಅನುಭವಿಸು, ರಾತ್ರಿ ಸೊಳ್ಳೆ ಕಚ್ಚುತ್ತೆ ಒಂದು ಆ್ಯಂಡ್ ಗಾಡೀಲಿ ಬರಬೇಕಾದ್ರೆ ಸೊಳ್ಳೆಗಳು ಮಕ್ಕ ಕುಡಿಯುತ್ತೆ, ಪರವಾಗಿಲ್ಲ ಅನುಭವಿಸಿ ನಿಮಗೆ ಅವಲೇ ಬುದ್ಧಿ ಬರೋದು ಅಂತ ಕರ್ಕೊಂಬಂದಿದ್ದೀನಿ. ಈಗ ಕೂತು ಅವ್ನು ಸೈಲೆಂಟಾಗಿ. ಏನಾಯ್ತು ಮರಿ ಬರಬೇಕಾದ್ರೆ? ಸೊಳ್ಳೆ ಹೊಡೀತಾ?
ಈಗಲೇ ಹೊಡಿತಾ ಇದೆಯಾ? ಹೌದಾ? ಅದೇ ಜೋಶಲ್ಲಿ ಹಾಗೆ ಲ್ಯಾಪ್ಟಾಪ್ ಬೀಳಿಸ್ಬಿಟ್ಟಿ ಅಪ್ಪ. ಸೊ ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡೋಕ್ಕೋಯಿಲ್ಲ, ಹೋಗಿ ಬಂದಿದ್ದೆ, ಕರೆಂಟಿಗೆ ವೆಯ್ಟ್ ಮಾಡಿದೆ ವ್ಲಾಗಲ್ಲಿ ಎಡಿಟ್ ಮಾಡೋಣ ಅಂತ ನೋಡಿದ್ರೆ ಕರೆಂಟು ಬರಲಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಇಲ್ಲಿ ಇದ್ದಿದ್ದೆ. ಸೊ ಹಾಗಾಗಿ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಿಂತ್ಕೊಂಡಿದ್ದೀನಿ. ಆ್ಯಂಡ್ ರೋಡಲ್ಲಿ ಅಕಸ್ಮಾತ್ ಹಿಂಗೆಲ್ಲ ಲೈಟೆಲ್ಲ ಬಿಟ್ಕೊಂಡು ನಿಂತ್ಕೊಂಡ್ರೆ ತಪ್ಪು ತಿಳ್ಕೊಂಬಿಡ್ತಾರೆ. ಫಸ್ಟ್ ಕೇಳೋದು ಒಂದೇ ಮಾತು, ಯಾವೂರಪ್ಪ ನಿಂದು? ಅದಾದ್ಮೇಲೆ ನೆಕ್ಸ್ಟು ಅಲ್ಲ ಮರಿ, ನಿಂದು ಹರಿಹರಪುರನಾ? ಸಬಾಯ್ಸ್ ವ್ಲಾಗ್ ಅಪ್ಲೋಡ್ ಆಯಿತು, 5 ನಿಮಿಷದ ಕೆಲಸ. ಅಕಸ್ಮಾತ್ ಏನೋ ಕರೆಕ್ಟಾಗಿ ಇಂಟರ್ನೆಟ್ ಸಿಕ್ಕರೆ, ಅಪ್ಲೋಡ್ ಸ್ಪೀಡ್ ಸಿಕ್ಕರೆ, ಇಂಟರ್ನೆಟ್ ಇರುತ್ತೆ 80-100 MBPS ಡೌನ್ಲೋಡ್ ಇರುತ್ತೆ, ಅಪ್ಲೋಡ್ ಇರೋಲ್ಲ, ಅದೇ ಪ್ರಾಬ್ಲಮ್ಮು. ಆ್ಯಂಡ್ ಇವತ್ತು ಪಾರ್ಟ್ನರ್ ಆಗಿ ಕುತ್ಕೊಂಡಿದ್ರು, ಥ್ಯಾಂಕ್ ಯು ಮರಿ. ವಾಪಸ್ ಮನೆಗೆ ಬಂದೆ ಆ್ಯಂಡ್ ಮಳೆ ಬೇರೆ ಸಿಕ್ಕಾಬಟ್ಟೆ ಸುರಿತಾ ಇದೆ, ಸಿಕ್ಕಾಬಟ್ಟೆ ಜೋರಾಗಿ ಸುರಿತಾ ಇದೆ, ಅದರಲ್ಲೂ ಈ ಶೀಟ್ ಹಾಕಿರೋದಕ್ಕೆ ಹೆವಿ ಸೌಂಡ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದೆ. ಐ ಹೋಪ್ ಇಷ್ಟ ಆಯಿತು ಅಂತ, ಇಷ್ಟ ಆಗಿದ್ರೆ ನಿಮ್ಮದು ಇರಲಿ ಅಂತ ಲೈಕ್ ಹಾಕ್ಬಿಡಿ. ಹೊಸ ಬ್ರ್ಯಾರ್ ನೋಡ್ತಾ ಇರೋ ಮರದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ, ಮತ್ತು ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಪೀಪ್ ಪೀಪ್ ಮಾಡ್ತಾವನೆ. ಅವನು ಬಬಾಯ್ ಮಾಡ್ಬೇಕಂತೆ, ಅದಕ್ಕೆ ಮತ್ತೆ ಆನ್ ಮಾಡು ವ್ಲಾಗ್ನ ಅಂತ.